ಪಡೆಯ ತಂಡ ಮಡಿಕೇರಿಗೆ ಎಂಟ್ರಿ ಕೊಟ್ಟಿದೆ. ಮಡಿಕೇರಿಯಲ್ಲಿ ಅಧಿಕಾರಿಗಳನ್ನು ಭೇಟಿಯಾಗಿ ಸಮಾಲೋಚನೆಯನ್ನು ನಡೆಸಲಾಯಿತು. ಮಳೆಗಾಲವು ಸನ್ನಿಹಿತವಾಗಿರುವಂತಹ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡವು ತುರ್ತು ಪರಿಸ್ಥಿತಿಗಳನ್ನು ಎದುರಿಸಲಿಕ್ಕೆ ಸರ್ವಸನ್ನದ್ಧವಾಗಿದೆ ಅಂತ ತಿಳಿಸಿದರು. ಮೊದಲ ಬಾರಿಗೆ ಅರಬ್ಬಿ ಸಮುದ್ರದಲ್ಲಿ ಭಾರತೀಯ ನೌಕಾಸೇನೆಯ ಎರಡು ದೈತ್ಯ ಯುದ್ಧ ವಿಮಾನ ವಾಹಕ ನೌಕೆಗಳು ತಾಲೀಮನ್ನು ನಡೆಸಿವೆ. ಭಾರತೀಯ ನೌಕಾಸೇನೆಯ ಅಸಾಧಾರಣ ಸಾಮರ್ಥ್ಯವನ್ನು ಜಗತ್ತಿಗೆ ಸಾರುವಂತಹ ತಾಲೀಮು ಇದಾಗಿದ್ದು, ಅರಬ್ಬಿ ಸಮುದ್ರದಲ್ಲಿ ಕಾರವಾರ ನೌಕಾನೆಲೆಯ ಸಮೀಪ ಐಎನ್ಎಸ್ ವಿಕ್ರಮಾದಿತ್ಯ ಹಾಗೂ ಐಎನ್ಎಸ್ ವಿಕ್ರಾಂತ ನೌಕೆಗಳ ತಾಲೀಮು ಇದಾಗಿದ್ದು, ಜೂನ್ 3ರಂದು ಗುಂಪಿನ 35 ಯುದ್ಧ ವಿಮಾನ ಹಾಗೂ 10ಕ್ಕೂ ಹೆಚ್ಚು ನೌಕೆಗಳ ಜೊತೆ ನಡೆಸಿದಂಥ ತಾಲೀಮು ಇದಾಗಿದೆ. ಕದಂಬ ನೌಕಾನೆಲೆ ವ್ಯಾಪ್ತಿಯ ಅರಬ್ಬಿ ಸಮುದ್ರದಲ್ಲಿ ತಾಲೀಮು ನಡೆಸಿದ್ದು, ಈ ಬಗ್ಗೆ ಕದಂಬ ನೌಕಾನೆಲೆ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ರೈತರ ಮೇಲೆ ಗೋಲಿಬಾರ್ ನಡೆದು 15 ವರ್ಷ ಕಳೆದಿದೆ. 2008ರಂದು ಗೊಬ್ಬರ ಮತ್ತು ಬಿತ್ತನೆ ಬೀಜ ಕೇಳಲಿಕ್ಕೆ ಬಂದಿದ್ದಂಥ ರೈತರು ಪ್ರತಿಭಟನೆ ಹಾದಿ ಹಿಡಿದಿದ್ದರು. ರೈತರ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಹಿಂಸಾಚಾರಕ್ಕೆ ತಿರುಗ್ತಾ ಇದ್ದಂತೆ ಕಾಕಿ ಪಡೆ ರೈತರ ಮೇಲೆ ಗೋಲಿಬಾರ್ ಮಾಡಿತ್ತು. ಪ್ರತಿ ವರ್ಷ ವಿವಿಧ ರೈತ ಸಂಘಟನೆಗಳು ರೈತ ಹುತಾತ್ಮ ದಿನಾಚರಣೆ ಆಚರಿಸ್ತಾ ಬಂದಿದ್ದು, ಈ ವರ್ಷ ಕೂಡ ಆಚರಣೆ ಮಾಡಿದ್ದಾರೆ. ಇನ್ನಾದ್ರೂ ಈಗ ಹೊಸ ಸರ್ಕಾರ ಬಂದೈತಿ, ಬರೇ ಕೂತು ಕೂತ ಗಂಟೆ ಹಾಕಕ್ ಪ್ರಯತ್ನ ಮಾಡಬಾರ್ದು, ಏನ್ ನುಡಿದಂತೆ ನಡ್ಕೊಳ್ಬೇಕು, ಏನು ಜನರಿಗೆ ಮಾತು ಕೊಟ್ಟಿದ್ದೀರಿ ಆ ಪ್ರಕಾರ ನಡ್ಕೊಂಡ್ರೆ ನಿಮ್ ಸರ್ಕಾರ ಉಳಿತೈತಿ, ಇಲ್ಲಾಂದ್ರೆ ಮುಂಬರುವ ದಿನಗಳಲ್ಲಿ ನಿಮಗೆ ಗಣ್ಣಾತರ ತಪ್ಪಿದ್ದಲ್ಲ ಅಂತ ಎಚ್ಚರಿಕೆಯನ್ನು ಕೊಡೋದ್ರ ಮುಖಾಂತರ. ಬೆಂಗಳೂರು ಪೊಲೀಸರು ಮತ್ತೊಬ್ಬ ನಕಲಿ ಐಪಿಎಸ್ ಅಧಿಕಾರಿಯನ್ನು ಬಂಧಿಸಿದ್ದಾರೆ. ಟ್ರಾನ್ಸ್ಫರ್ ದಂಧೆಯನ್ನೇ ಬಂಡವಾಳ ಮಾಡಿಕೊಂಡಿದ್ದಂಥ ನಕಲಿ ಐಪಿಎಸ್ ಅಧಿಕಾರಿ, ನಾನು ಎಸ್ಪಿ ಅಂತ ಹೇಳಿಕೊಂಡು ವಂಚನೆಗಿಳಿದಿದ್ದ ನಕಲಿ ಐಪಿಎಸ್ ಅಧಿಕಾರಿ ಭುವನ್ ಕುಮಾರ್ನನ್ನ ಕಾಟನ್ಪೇಟೆ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಭುವನ್ ಅಂತ ಹೆಸರಿದ್ರು ಕೂಡ ಅರ್ಜುನ್ ಅಂತ ಹೆಸರು ಬದಲಿಸಿದ್ದ. ಅರ್ಜುನ್ ಐಪಿಎಸ್ ಅಂತ ಎಲ್ರಿಗೂ ಪರಿಚಯ ಮಾಡಿಕೊಳ್ತಾ ಇದ್ದ, ಅಲ್ಲದೆ ತನ್ನ ಸಂಬಂಧಿ ಹಿರಿಯ ಐಪಿಎಸ್ ಅಧಿಕಾರಿ ಅಂತ ನಂಬಿಸ್ತಾ ಇದ್ದ. ಸದ್ಯ ಭುವನ್ ಕುಮಾರ್ನನ್ನ ಬಂಧಿಸಿ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ. ಬೆಂಗಳೂರಿನ ತಲಗಟ್ಟಪುರದ ಮದುವೆ ಮನೆಯಲ್ಲಿ ಶಾಕ್. ಮಗಳ ಮದುವೆ ಸಂಭ್ರಮದಲ್ಲಿದ್ದಂಥ ಕುಟುಂಬಕ್ಕೆ ಶಾಕ್ ಎದುರಾಗಿತ್ತು. ತಲಗಟ್ಟಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಮೃತ ನಗರದಲ್ಲಿ ಈ ಘಟನೆ ನಡೆದಿದೆ. ರವಿ ಎಂಬುವರ ಮನೆಯನ್ನು ಅವರ ಅಣ್ಣ ಪುನೀತ್ ಎಂಬಾತನೇ ಮನೆ ಧ್ವಂಸ ಮಾಡಿದ್ದಾನೆ. ಅಣ್ಣ ತಮ್ಮಂದಿರ ನಡುವೆ ಆಸ್ತಿ ಗಲಾಟೆ ಆಗಿತ್ತು. ಕೋರ್ಟ್ನಲ್ಲಿ ಅದು ಇತ್ಯರ್ಥವೂ ಕೂಡ ಆಗಿತ್ತು. ಪುನೀತ್ ಕಡೆಯವರು ಜೆಸಿಬಿ ತಂದು ರವಿ ಮನೆಯನ್ನು ಧ್ವಂಸಗೊಳಿಸಿದ್ದಾರೆ. ಇದು 15 ಸುದ್ದಿ. ಲಾರಿಯೊಂದರಲ್ಲಿ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದಂಥ ಪಡಿತರ ಅಕ್ಕಿಯನ್ನು ಪೊಲೀಸರು ವಶಪಡಿಸಿಕೊಂಡಂಥ ಘಟನೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ನಡೆದಿದೆ. ಬಸವ ಕಲ್ಯಾಣ ನಗರದ ಸಸ್ತಾಪುರ ಬಂಗಲ ಬಳಿಯ ರಾಷ್ಟ್ರೀಯ ಹೆದ್ದಾರಿ 65ರಲ್ಲಿ ಅಕ್ರಮವಾಗಿ ಅಕ್ಕಿ ಸಾಗಾಟ ಮಾಡ್ತಾ ಇದ್ದಂಥ ಕದಿಮರನ್ನ ಪೊಲೀಸರು ಬಂಧಿಸಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ 360 ಕೆಜಿ ಅಕ್ಕಿ ಮೂಟೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಬಸವ ಕಲ್ಯಾಣ ನಗರ ಠಾಣೆಯ ಪೊಲೀಸರು 5.40 ಲಕ್ಷ ಮೌಲ್ಯದ ಅಕ್ಕಿ ಮೂಟೆಯನ್ನು ವಶಪಡಿಸಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಕುಡಿಯುವಂತ ನೀರಿನ ಸಮಸ್ಯೆ ಬಗ್ಗೆ ನ್ಯೂಸ್ 18 ವರದಿ ಬಿತ್ತರಿಸಿತ್ತು. ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮೈಸೂರಲ್ಲಿ ಸಭೆಯನ್ನು ನಡೆಸಿ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರೆ. ನೀರಿನ ಸಮಸ್ಯೆ ಆಗದಂತೆ ಎಚ್ಚರ ವಹಿಸಲಿಕ್ಕೆ ಸಿದ್ದರಾಮಯ್ಯ ಕಡೆ ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಯಚೂರು ಕೊಪ್ಪಳದ ಕಲುಷಿತ ನೀರಿನ ಬಗ್ಗೆ ನ್ಯೂಸ್ 18 ವರದಿಯನ್ನು ಮಾಡಿತ್ತು. ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ನೋಡಿಕೊಳ್ಳಿ ಅಂತ ಸಿಎಂ ಸೂಚನೆ ನೀಡಿದ್ದು, ಸದ್ಯಕ್ಕೆ ತಮಿಳುನಾಡಿಗೂ ನೀರು ಬಿಡಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ಸಾರಿ ವಿಳಂಬ ಆಗಿದೆ, ಅದಕ್ಕೆ ಕುಡಿಯುವ ನೀರು, ಸ್ಟ್ಯಾಂಡಿಂಗ್ ಕ್ರಾಪು, ಮತ್ತೆ ಈಗಾಗಲೇ ಬಿತ್ತನೆ ಮಾಡಿರ್ತಕ್ಕಂಥ ಬೆಳೆಗಳು ಅವುಗಳನ್ನು ರಕ್ಷಣೆ ಮಾಡಲಿಕ್ಕೆ ಕ್ರಮ ವಹಿಸಿದೆ. ಹೇಮಾವತಿ ನಾಲೆ ನೀರಿಗೆ ತುಮಕೂರಿನ ತಿಪಟೂರಿನ ಒಳಚರಂಡಿ ಬಿಡುಗಡೆ ಮಾಡಲಾಗಿದೆ. ಯುಜಿಡಿ ಪೈಪ್ಲೈನ್ ಕಲುಷಿತ ನೀರು ವರ್ಷಗಳಿಂದಲೂ ಕೂಡ ಸೇರ್ತಾ ಇದೆ. 4 ತಾಲೂಕು ಸೇರಿ ತುಮಕೂರು ನಗರ ಜನರ ಆತಂಕಕ್ಕೆ ಕಾರಣವಾಗಿದೆ. ತಿಪಟೂರು ನಗರದಲ್ಲಿ 1 ಲಕ್ಷ ಜನ ಉಪಯೋಗಿಸಿ ಬಿಡುವಂಥ ಕೊಳಕು ನೀರನ್ನು ಇಡೀ ಜಿಲ್ಲೆ ಜನರು ಬಳಸ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ತ್ಯಾಜ್ಯ ನೀರಿನ ಪ್ರಮಾಣ ಹೆಚ್ಚಾಗುತ್ತಲೇ ಇದೆ. ಅದರ ಶಾಶ್ವತ ಪರಿಹಾರ ಹುಡುಕುವಲ್ಲಿ ಅಧಿಕಾರಿಗಳು ವಿಫಲವಾಗಿದ್ದಾರೆ. ತ್ಯಾಜ್ಯ ನೀರು ಹೇಮಾವತಿ ಕುಡಿಯುವಂಥ ನೀರಿಗೆ ಸೇರುವುದನ್ನು ಶೀಘ್ರವೇ ತಡೆಯಬೇಕು ಅಂತ ಜನರು ಆಗ್ರಹಿಸಿದ್ದಾರೆ. ಕೊಪ್ಪಳದ ಯಲಬುರ್ಗಾ ತಾಲೂಕಿನ ಹಿರೇಅರಳಿಹಳ್ಳಿಯಲ್ಲಿ
ಜನರು ಹಲವು ವರ್ಷಗಳಿಂದ ರಸ್ತೆ ಸ್ವಚ್ಛತೆ ಇಲ್ಲದೆ ಮೂಗು ಮುಚ್ಚಿಕೊಂಡು ತಿರುಗಾಡ್ತಾ ಇದ್ದರು. ಈ ಬಗ್ಗೆ ನ್ಯೂಸ್ 18 ವರದಿಯನ್ನ ಬಿತ್ತರಿಸಿದ ಎರಡೇ ತಾಸಿನಲ್ಲಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಇದೇ ಹರಳಿಯಲ್ಲಿ ರಸ್ತೆ ಸ್ವಚ್ಛತೆಗೆ ಮುಂದಾಗಿದ್ದಾರೆ. ಕುಡಿಯುವ ನೀರಿನ ಪೈಪ್ಲೈನ್ನಲ್ಲಿಯೂ ಕೂಡ ಮಲಿನ ನೀರು ಸೇರಿಕೊಂಡು ಜಿಲ್ಲೆಯಲ್ಲಿ ವಾಂತಿ ಭೇದಿ ಪ್ರಕರಣಗಳು ವರದಿಯಾಗ್ತಾ ಇದ್ರು ಕೂಡ ಎಚ್ಚೆತ್ತುಕೊಳ್ಳದಂತ ಜಿಲ್ಲಾಡಳಿತ ಎಂಬ ನ್ಯೂಸ್ 18 ವರದಿ ಪ್ರಸಾರವಾದ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಆರೋಗ್ಯ ಹಾಗೂ ಪಂಚಾಯತ್ ರಾಜ್ ಇಲಾಖೆಯಿಂದ ಕ್ರಮ ಕೈಗೊಂಡಿದ್ದು ನ್ಯೂಸ್ 18 ವರದಿಗೆ ಗ್ರಾಮಸ್ಥರು ಧನ್ಯವಾದವನ್ನು ತಿಳಿಸಿದ್ದಾರೆ. ತಮಿಳುನಾಡು ಜಲ್ಲಿಕಟ್ಟು